ಎಲ್ಲರಿಗೂ ನನ್ನ ಶುಭೋದಯ. ಇಂದು ನಾವು 5ನೇ ತರಗತಿಯ ಕನ್ನಡದಲ್ಲಿ ಮಲ್ಲಜ್ಜಿಯ ಮಳಿಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಕಲಿಯೋಣ. ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಸೃಜನ್ ಯಾರಿಗೆ ಪತ್ರವನ್ನು ಬರೆದನು? ಉತ್ತರ, ಸೃಜನ್ ತನ್ನ ತಂಗಿ ಸೌಜನ್ಯಾಳಿಗೆ ಪತ್ರ ಬರೆದನು. ಪ್ರಶ್ನೆ ಎರಡು, ಯಾರಿಗೆ ಮಿಠಾಯಿ ಎಂದರೆ ಇಷ್ಟ? ಉತ್ತರ, ಮಕ್ಕಳಿಗೆ ಮಿಠಾಯಿ ಎಂದರೆ ಬಲು ಇಷ್ಟ. ಪ್ರಶ್ನೆ ಮೂರು, ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ? ಉತ್ತರ, ಮಲ್ಲಜ್ಜಿ ಎಲ್ಲರೊಂದಿಗೆ ನಗು ನಗುತ್ತಾ ಪ್ರೀತಿಯಿಂದ ಸಮಾಧಾನದಿಂದ ಮಾತನಾಡುತ್ತಾಳೆ. ಪ್ರಶ್ನೆ ನಾಲ್ಕು, ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಉತ್ತರ, ಮಲ್ಲಜ್ಜಿಯ ಕೋರ್ಟಿನಲ್ಲಿ ಶುಲ್ಕವೇ ಇರುವುದಿಲ್ಲ. ಪ್ರಶ್ನೆ ಐದು, ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕದಂತೆ ತೋರಿದೆ? ಉತ್ತರ, ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕವಿದ್ದಂತೆ ತೋರುತ್ತದೆ. ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವುವು ಪಟ್ಟಿ ಮಾಡಿರಿ. ಉತ್ತರ, ಮಲ್ಲಜ್ಜಿಯ ಮಳಿಗೆಯಲ್ಲಿ ಎಲ್ಲವೂ ದೊರಕುತ್ತವೆ. ಅಡಿಕೆ, ಸಕ್ಕರೆ, ಚಹಾಪುಡಿ, ಊದುಗಡ್ಡಿ, ಕರ್ಪೂರ, ಬಿಸ್ಕೀಟು, ಖಾರ, ಚಾಕ್ಲೇಟ್, ಪೆಪ್ಪರ್ಮೆಂಟ್, ಹೀಗೆ ಹತ್ತು ಹಲವಾರು ವಸ್ತುಗಳು ದೊರೆಯುತ್ತವೆ. ಪ್ರಶ್ನೆ ಎರಡು, ಮಲ್ಲಜ್ಜಿಯ ನ್ಯಾಯಾಲಯದ ಕುರಿತು ವಿವರಿಸಿರಿ. ಉತ್ತರ, ಮಲ್ಲಜ್ಜಿಯು ತನ್ನ ಮಳಿಗೆಯಲ್ಲಿ ಜನರ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ಪರಿಹರಿಸುತ್ತಾಳೆ. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ತರುತ್ತಾರೆ. ಎಷ್ಟೋ ಬಾರಿ ನ್ಯಾಯಾಲಯದಲ್ಲಿಯೂ ಬಗೆಹರಿಯದ ಸಮಸ್ಯೆಗಳನ್ನು ಮಲ್ಲಜ್ಜಿಯು ಪರಿಹರಿಸುತ್ತಾಳೆ. ಇಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ. ಇವಳು ಕೊಡುವ ತೀರ್ಪು ಯಾವ ತೀರ್ಪಿಗೂ ಕಡಿಮೆಯಿಲ್ಲ. ಆದ್ದರಿಂದ ಇದೊಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ. ಪ್ರಶ್ನೆ ಮೂರು, ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕವೆನಿಸಿದ್ದು ಏಕೆ? ಉತ್ತರ, ಮಲ್ಲಜ್ಜಿಯ ಮಳಿಗೆ ಸದಾ ತೆರೆದೇ ಇರುತ್ತದೆ. ಅವಳು ಯಾವಾಗಲೂ ಅಂಗಡಿಯಲ್ಲೇ ಇರುತ್ತಾಳೆ. ಹೊಸ ಹೊಸ ಬಗೆಯ ಮಿಠಾಯಿ, ಚಾಕ್ಲೇಟ್ ಸಹ ಸಿಗುತ್ತದೆ. ಇವಳು ಯಾವಾಗ ವ್ಯಾಪಾರ ಮಾಡುತ್ತಾಳೆ, ಇದು ಸೃಜನ್ಗೆ ಸೋಜಿಗವೆನಿಸುತ್ತದೆ. ಆದ್ದರಿಂದ ಅವನಿಗೆ ಇದೊಂದು ಜಾದೂ ಲೋಕವಿದ್ದಂತೆ ಎಂದೆನಿಸುತ್ತದೆ. ಈ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ಮೊದಲನೇದು, ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ಎರಡು, ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ. ಮೂರು, ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿ ಬಿಡುತ್ತಾಳೆ. ನಾಲ್ಕು, ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ. ಐದು, ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದೂ ಲೋಕ ಇದ್ದಂತೆ. ಭಾಷಾಭ್ಯಾಸ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸಮಾನಾರ್ಥಕ ಪದಗಳನ್ನು ಕೊಡಲಾಗಿದೆ. ಪತ್ರ, ಕಾಗದ, ಓಲೆ, ಉಚಿತ, ಪುಕ್ಕಟೆ, ತುರ್ತು, ಜರೂರು, ಕೂಡಲೇ, ಶುಲ್ಕ, ಸುಂಕ, ದಂಡ, ತೀರ್ಪು, ನಿರ್ಣಯ, ತೀರ್ಮಾನ. ಯಾವುದಾದರೂ ನಾಲ್ಕು ವಿಧದ ಪತ್ರಗಳನ್ನು ಹೆಸರಿಸಿರಿ. ಉತ್ತರ, ನಾಲ್ಕು ವಿಧದ ಪತ್ರಗಳು. ಮೊದಲನೇದು ವೈಯಕ್ತಿಕ ಪತ್ರಗಳು, ಎರಡು ಮನವಿ ಪತ್ರಗಳು, ಮೂರು ಆಡಳಿತ ಪತ್ರಗಳು, ಹಾಗೂ ನಾಲ್ಕು ಪತ್ರಿಕಾ ವರದಿ ಪತ್ರಗಳು. ಇಲ್ಲಿಗೆ ಪ್ರಶ್ನೋತ್ತರಗಳು ಮುಗಿಯಿತು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.